ನಮಸ್ತೆ. ನಾವಿಂದು ತೋರಿಸುತ್ತಿರುವುದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೇಳುವ ಗುಳಿಯಪ್ಪ. ಇತರೆಡೆಗಳಲ್ಲಿ ಇದನ್ನು ಪಡ್ಡು ಎಂದು ಕರೆಯುತ್ತಾರೆ. ಹಾಗಾದರೆ ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಿನ್ನೆ ಅರೆದಿಟ್ಟ ದೋಸೆ ಹಿಟ್ಟು, ನೀರುಳ್ಳಿ, ಹಸಿಮೆಣಸು, ಶುಂಠಿ, ತುಪ್ಪ ಮತ್ತು ಕರಿಬೇವು. ಇದರಲ್ಲಿ ನೀರುಳ್ಳಿ, ಹಸಿಮೆಣಸು, ಶುಂಠಿ, ಕರಿಬೇವನ್ನು ಸಣ್ಣದಾಗಿ ತುಂಡರಿಸಿ. ಮತ್ತು ಇದನ್ನು ದೋಸೆ ಹಿಟ್ಟಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಐಟಮನ್ನು ಇತರ ಸಂಸ್ಥಾನಗಳಲ್ಲಿ ಕುಯ್ಯಪ್ಪಂ, ಕುಯ್ ಪನಿಯಾರಂ, ಎರಿಯಪ್ಪ, ಗುಂಟ ಪೊಂಗನಲು ಎಂದು ಕರೆಯುತ್ತಾರೆ. ಇನ್ನು ಗುಳಿಯಪ್ಪದ ಪಾತ್ರೆಯನ್ನು ಬಿಸಿ ಮಾಡಿ ಇದಕ್ಕೆ ತುಪ್ಪವನ್ನು ಹಾಕಿ. ಹಿಟ್ಟನ್ನು ಸಾವಕಾಶವಾಗಿ ಹೊಯ್ಯುತ್ತಾ ಬನ್ನಿ ಮತ್ತು ಮುಚ್ಚಿಡಿ. ಕೆಲವು ನಿಮಿಷದಲ್ಲೇ ಮುಚ್ಚಳವನ್ನು ತೆಗೆದು ತುಪ್ಪ ಹಾಕಿ ಇದನ್ನು ಮಗುಚಿ ಬೇಯಿಸಿ. ಈಗ ಗುಳಿಯಪ್ಪ ಚೆನ್ನಾಗಿ ಬೆಂದಿದೆ. ಇದನ್ನು ಚಟ್ನಿಯೊಂದಿಗೆ ತಿನ್ನಲು ತುಂಬ ರುಚಿ. ಪ್ರೇಕ್ಷಕರೇ, ಹಾಗಾದರೆ ನೀವು ಕೂಡ ಮಾಡಿ ತಿಂದು ನೋಡಿ. ಇನ್ನು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.